हेलो गुड मॉर्निंग एलू नमस्ते वेलकम बैक टू अन्विका चलती वीडियोदे ना निमी ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನೇ ಇದ್ದೀನಿ ಶಾವ್ಗೆ ಉಪ್ಮಾ ಶಾವ್ಗೆ ಉಪ್ಪಿಟ್ಟು ಅಥವಾ ಶಾವ್ಗೆ ಭಾತ್ ಅಂತಲೂ ಕರಿಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದೇ ರೀತಿ ತುಂಬ ಸಿಂಪಲ್ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೇನೇ ಫಸ್ಟ್ ಟೈಮ್ ಮಿಸ್ ಇಟ್ಕೊಡ್ತೀರ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ಜೊತೆ ಪಕ್ಕದಲ್ಲೇ ಇರೋ ಬೆಲ್ ಕ್ಲಿಕ್ ಮಾಡಿ ಬೆಲ್ ಕ್ಲಿಕ್ ಮಾಡೋದ್ರಿಂದ ಈ ರೀತಿ ಹೊಸ ಹೊಸ ವೀಡಿಯೋಗಳನ್ನ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಒಂದು ವೀಡಿಯೋನ ಮಿಸ್ ಆಗಲ್ಲ ಸೊ ಪ್ಲೀಸ್ ಫ್ರೆಂಡ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನೂರ ಎಂಬತ್ತು ಗ್ರಾಮ್ ಅಷ್ಟು ರೋಸ್ಟೆಡ್ ಅನಿಲ್ ಶಾವ್ಗೆ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದಿಲ್ಲ ಅಂದರೆ ನೀವು ರೆಗ್ಯುಲರಾಗಿ ಯೂಸ್ ಮಾಡೋ ಶಾವ್ಗೆನೂ ತೊಗೊಳ್ಬೋದು ಸೊ ನೂರ ಎಂಬತ್ತು ಗ್ರಾಮ್ ಅಷ್ಟಿದೆ ಮೊದಲು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ನೀವು ಶಾವ್ಗೆ ಎಷ್ಟಿರುತ್ತಲ್ಲ ಅದ್ರ ಡಬಲ್ ಅಷ್ಟೇ ನೀರಿರಬೇಕು ನೀರು ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ ಬಟ್ ಕಡಿಮೆ ಇರಬೇಕು ಈ ನೀರಿಗೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಾಡೋಕೆ ಇಟ್ಟಿದ್ದೀನಿ ನೀರು ನೋಡಿ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಈ ಶಾವಿಗೆ ಹಾಕೊಳ್ಳೋಣ ಇದು ರೋಸ್ಟೆಡ್ ಶಾವಿಗೆ ಇರೋದ್ರಿಂದ ಜಸ್ಟ್ ಇದನ್ನ ಬೇಯಿಸ್ಕೊಂಡ್ರೆ ಸಾಕು ಶಾವ್ಗೆ ಹಾಕಿ ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಎರಡರಿಂದ ಮೂರು ನಿಮಿಷದವರೆಗೂ ಬಿಡಬೇಕು ತುಂಬ ಕುಕ್ ಮಾಡೋದೇನು ಬೇಡ ಫ್ರೆಂಡ್ಸ್ ಇದು ರೋಸ್ಟು ಆಗಿರುತ್ತೆ ಮತ್ತಿದು ನೋಡ್ಬೋದು ಶಾವಿಗೆ ತುಂಬ ತೆಳುವಿರೋದ್ರಿಂದ ಬೇಗ ಕುಕ್ ಆಗುತ್ತೆ ಎರಡರಿಂದ ಮೂರು ನಿಮಿಷ ಆಗಿದೆ ನೀವು ನೋಡ್ಬೋದು ನೋಡಿ ಶಾವಿಗೆ ಈ ಹದದಲ್ಲಿದ್ದಾಗಲೇ ನೀವು ಸ್ಟವ್ ಆಫ್ ಮಾಡ್ಕೋಬೇಕು ಇಮಿಡಿಯೇಟಾಗಿ ಇದನ್ನ ಸೋಸ್ಕೊಳ್ಳೋಣ ಸೋಸಿರೋ ಶಾವಿಗೆ ಮೇಲೆ ನೀವು ತಕ್ಷಣ ನೀರು ಹಾಕ್ಕೊಳ್ಳಿ ಅಂದರೆ ತುಂಬ ತೆಳು ಇರೋದ್ರಿಂದ ಈ ಸ್ಟೀಮಲ್ಲಿ ಇನ್ನೂ ಜಾಸ್ತಿ ಕುಕ್ ಆಗುತ್ತೆ ನೀರು ಹಾಕೋದ್ರಿಂದ ನೀವು ಯಾವ ಹದದಲ್ಲಿ ನೀವು ಸ್ಟಾಪ್ ಮಾಡಿದಿರಲ್ಲ ಅದೇ ಹದದಲ್ಲೇ ಶಾವಿಗೆ ಇರುತ್ತೆ ಮೊದಲು ಕಡಾಗೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದ್ದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಈ ರೀತಿ ಚಟಪಟ ಅಂತ ಅಂದಿದ್ದು ಒಂದು ಟೂ ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಇವೆಲ್ಲದನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಶೇಂಗಾಲ ಚೆನ್ನಾಗಿ ಫ್ರೈ ಆದಮೇಲೆ ಮೀಡಿಯಮ್ ಸೈಜಿಂದ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಹಸೆ ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವನನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ತುಂಬ ಏನು ಕಲರ್ ಚೇಂಜ್ ಆಗೋದು ಬೇಡ ಈ ಉಪ್ಪಿಟ್ಟಿಗೆ ಮತ್ತು ಇದ್ರ ಜೊತೆಗೆ ನೋಡಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಶುಂಠಿ ಹಾಕೋದ್ರಿಂದ ಒಂದು ಸ್ವಲ್ಪ ಮಸಾಲೆ ಶಾವಿಗೆ ಥರ ಟೇಸ್ಟ್ ಇರುತ್ತೆ ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಈರುಳ್ಳಿ ನೋಡಿ ಈ ರೀತಿ ಸ್ವಲ್ಪ ಸಾಫ್ಟ್ ಆದಮೇಲೆ ನೆಕ್ಸ್ಟು ತರಕಾರಿ ಹಾಕೊಳ್ಳೋಣ ನಾನಿವತ್ತು ಒಂದು ಕಾಲು ಕಪ್ಪಷ್ಟು ಕ್ಯಾರೆಟು ಮತ್ತು ಒಂದು ಕಾಲು ಕಪ್ಪಷ್ಟು ಕ್ಯಾಪ್ಸಿಕಮ್ನ ಸಣ್ಣದಾಗ ಕಟ್ ಮಾಡಿ ಇದ್ದೀನಿ ನೀವು ಇದ್ರ ಜೊತೆಗೆ ಬೀನ್ಸ್ ಹಾಕ್ಕೊಳ್ಬೋದು ಫ್ರೆಶ್ ಪಟಾಣಿನ ಹಾಕ್ಕೊಳ್ಬೋದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲದನ್ನ ನಾವು ಹಾಕಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷದವರೆಗೂ ಬಿಡಬೇಕು ಅಂದರೆ ನಾವು ಬೇಯಿಸಿರೋ ಶಾವ್ಗೆ ಡೈರೆಕ್ಟಾಗಿ ಹಾಕಿ ಚಿತ್ರಾನ್ನ ಥರ ಮಿಕ್ಸ್ ಮಾಡೋದ್ರಿಂದ ತರಕಾರಿಗಳು ಕುಕ್ಕಾದ್ರೆ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಆಗಿದೆ ಕ್ಯಾರೆಟು ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ ಈಗ ಇದ್ರ ಜೊತೆಗೆ ಒಂದು ಫೋರ್ ಟೇಬಲ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ತುಂಬ ರೆಸಿಪಿಗಳಲ್ಲಿ ಪಲ್ಯಗಳಲ್ಲಿ ತೆಂಗಿನಕಾಯಿನ ಯೂಸ್ ಮಾಡ್ತಾ ಇರ್ತೀನಿ ನೀವು ನೋಡ್ತಿರ್ಬೋದು ಚೆನ್ನಾಗಿ ಅನಿಸುತ್ತೆ ಸೊ ನೋಡಿ ತೆಂಗಿನಕಾಯಿ ಹಾಕಿ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಈಗ ನೆಕ್ಸ್ಟು ನಾವು ಬೇಯಿಸಿ ಸೋಸಿ ತೆಗ್ದಿಟ್ಟಿರುವಂಥ ಶಾವ್ಗೆ ಹಾಕ್ಕೊಳ್ಳೋಣ ಶಾವಿಗೆ ಹಾಕಾದ್ಮೇಲೆ ಇದ್ರ ಮೇಲೆ ಒಂದು ಅರ್ಧ ಒಳಷ್ಟು ನಿಂಬೆಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೋದು ಈಗ ಗ್ಯಾಸ್ ನ ಆಫ್ ಮಾಡಾದ್ಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಬಿಸಿಯಲ್ಲೇ ಆ ಶಾವಿಗೆನ ಮಿಕ್ಸ್ ಮಾಡಿದ್ರೆ ಅಂದ್ರೆ ಅದಿನ್ನ ಮುದ್ದೆ ಥರ ಆಗೋ ಚಾನ್ಸಸ್ ಇರುತ್ತೆ ಗ್ಯಾಸ್ ಆಫ್ ಮಾಡಾದ್ಮೇಲೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ನೀವು ನೋಡ್ತಿರ್ಬೋದು ಎಷ್ಟು ಉದ್ರುದ್ರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈಗ ಇದ್ರೆಡಿ ಇದೆ ಸರ್ವಿಂಗ್ ಪ್ಲೇಟ್ ಪ್ಲೇಟ್ಗೆ ಹಾಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಕ್ವಿಕ್ ಆಗಿ ಶಾವ್ಗೆ ಭಾತ್ ಅಥವಾ ಶಾವಿಗೆ ಉಪಮಾ ಮಾಡೋದು ಅಂತ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ನೀವು ನೋಡ್ತಿರಬಹುದು ಎಷ್ಟು ಉದ್ರುದ್ರಿಯಾಗಿ ಬಂದಿದೆ ಇದಕ್ಕೆ ಸೈಡ್ ಡಿಶ್ ಆಗಿ ಕಾಯಿ ಚಟ್ನಿ ಇತ್ತು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸುದ್ದಿ ಸರ್ವ್ ಮಾಡ್ಬೋದು ಈ ರೆಸಿಪಿನ ನಿಮ್ಮನೇ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಅಂದ್ರೆ ಈ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು